ಬಂಧುಗಳೇ ನಮಸ್ಕಾರ. ದೇಶ ಹೇಗಾಗ್ಬಿಟ್ಟಿದೆ ಅಂದ್ರೆ, ಸಣ್ಣ ಅಧಿಕಾರ ಸಿಕ್ಕರೆ ಸಾಕು ಎಲ್ಲವನ್ನು ಕೂಡ ಬಡಿದು ಬಾಯಿ ಹಾಕೋಬಿಡ್ತಾರೆ. ಓರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಕೋಟಿ ಕೋಟಿ ಆಸ್ತಿ ಮಾಡುವ ಹಂತಕ್ಕೂ ಕೂಡ ಬಂದ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಕುಟುಂಬದ ಒಬ್ರು ರಾಜಕೀಯದಲ್ಲಿದ್ರೆ ಸಾಕು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮೊಮ್ಮಕ್ಕಳು, ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಇನ್ಯಾರು, ಅವರೆಲ್ಲರನ್ನೂ ಕೂಡ ರಾಜಕೀಯಕ್ಕೆ ತೆಗೆದುಕೊಂಡು ಬಂದ್ಬಿಡ್ತಾರೆ. ಅಂತಹ ಕುಟುಂಬ ರಾಜಕಾರಣ, ಅದೇ ರೀತಿಯಾಗಿ ವ್ಯಾಮೋಹದ ರಾಜಕಾರಣ, ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ. ಇದರ ನಡುವೆ ಒಂದಷ್ಟು ಜನ ಮಾದರಿಯಾಗಿ ನಿಲ್ತಾ ಇದ್ದಾರೆ ಬಂಧುಗಳೇ. ನಮಗೆ ಅವ್ರನ್ನ ಜೊತೆಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರಬಹುದು, ಅಥವಾ ಸೈದ್ಧಾಂತಿಕವಾಗಿ ಸಂಘರ್ಷ ಇರಬಹುದು, ಅಥವಾ ನಾವು ಅವ್ರನ್ನ ಒಪ್ಕೊಳ್ಳದೇ ಇರಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ ಅವ್ರನ್ನ ದ್ವೇಷಿಸ್ತಾ ಇರಬಹುದು. ಆದರೆ ಒಂದಷ್ಟು ವಿಚಾರಗಳಲ್ಲಿ ನಾವು ಅವ್ರನ್ನ ಮಾದರಿಯಾಗಿ ತೆಗೆದುಕೊಳ್ಳಬೇಕಾಗತ್ತೆ, ಒಂದಷ್ಟು ವಿಚಾರಗಳಲ್ಲಿ ನಾವು ಅವರನ್ನ ಸ್ವೀಕರಿಸಲೇಬೇಕಾಗತ್ತೆ. ಬಂಧುಗಳೇ, ನಾನಿವತ್ತು ಅಂಥದ್ದೇ ಒಂದು ಮಾದರಿಯುತವಾದಂತಹ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಉತ್ತರ ಪ್ರದೇಶದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಏರಿರುವಂತಹ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಯೋಗಿ ಆದಿತ್ಯನಾಥ್ ಸದ್ಯ ಬಿಜೆಪಿ ಪಕ್ಷದ ಫೈರ್ ಬ್ರ್ಯಾಂಡ್, ಜೊತೆಗೆ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರಲ್ಲೂ ಕೂಡ ಒಬ್ರು, ಹಿಂದುತ್ವದ ಪ್ರತಿಪಾದಕ ಅಂತಲೂ ಕೂಡ ಕರೆಸಿಕೊಳ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿ ವಿಚಾರಗಳ ಮೂಲಕವೂ ಕೂಡ ಯೋಗಿ ಆದಿತ್ಯನಾಥ್ ಸಾಕಷ್ಟು ಸುದ್ದಿಯನ್ನ ಮಾಡಿದಂಥವ್ರು. ಅಂದ್ರೆ ಈ ಹಿಂದೆ ಅವರು ಉತ್ತರ ಪ್ರದೇಶಕ್ಕೆ ಮುಖ್ಯಮಂತ್ರಿಯಾಗಿ ಬರುವಂತಹ ಸಂದರ್ಭದಲ್ಲಿ ಒಂದು ರೀತಿ ರೌಡಿಗಳ ಸಾಮ್ರಾಜ್ಯ ಅಂತ ಕರೆಸಿಕೊಳ್ತಾ ಇತ್ತು ರಾಜ್ಯ. ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇತ್ತು, ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳಿತ್ತು. ಅವರು ಮುಖ್ಯಮಂತ್ರಿ ಆದ ನಂತರ ಒಂದಷ್ಟು ಸಮಸ್ಯೆಗಳು ಸಲೀಸಾಗಿ ನಿವಾರಣೆ ಆಗಿದೆ ಎನ್ನುವಂತ ಮಾತುಗಳು ಕೂಡ ಇದೆ. ಜೊತೆಗೆ ಬುಲ್ಡೋಜರ್ ಆಡಳಿತದ ಮೂಲಕವೂ ಕೂಡ ಯೋಗಿ ಆದಿತ್ಯನಾಥ್ ಸಾಕಷ್ಟು ಸದ್ದನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ಚರ್ಚೆ ಆಗ್ತಿರುತ್ತೆ, ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಇನ್ನೊಂದು ಮಾತು ಕೂಡ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಟ್ಟರೆ ಮುಂದಿನ ಬಿಜೆಪಿಯ ಪ್ರಮುಖ ನಾಯಕ ಯೋಗಿ ಆದಿತ್ಯನಾಥ್ ಅಂತಾನೆ ಕರೆಸ್ಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಿ ಹುದ್ದೆಗೂ ಹೇರಬಹುದು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಆ ಎಲ್ಲ ಅರ್ಹತೆ, ಆ ಕೆಪಾಸಿಟಿ ಇದ್ದ ಹಾಗೆಯೂ ಕೂಡ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಅಂತ ಹೇಳಿ. ಯಾಕಂದ್ರೆ ನಾವು ಯಾವುದನ್ನು ಕೂಡ ಹೀಗೆ ಅಂತ ಹೇಳಿ ಹೇಳೋದಿಕ್ಕೆ ಸಾಧ್ಯ ಆಗುದಿಲ್ಲ. ಬಂಧುಗಳು, ನಾನು ಇವತ್ತು ಹೇಳೋದಿಕ್ಕೆ ಕೊಟ್ಟಿರುವಂತಹ ಸ್ಟೋರಿ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರ ಓರ್ವ ಸಹೋದರಿಗೆ ಸಂಬಂಧಪಟ್ಟ ಹಾಗೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಯೋಗಿ ಆದಿತ್ಯನಾಥ್ ಅವರ ಸಹೋದರಿ ಅಂದ್ರೆ ಒಂದೊಳ್ಳೆ ಬಂಗ್ಲೆಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ತಂಗಿ ಅಂದ್ರೆ ಏನು ಸಾಮಾನ್ಯವಾದಂತಹ ವಿಚಾರವಾ? ಕೋಟಿ ಕೋಟಿ ಹಣ ಇರುತ್ತೆ, ಕಾಲಿಗೊಂದು ಆಳಿರುತ್ತೆ, ಮನಸ್ಸಿಗೆ ಬಂದ ಹಾಗೆ ಆರಾಮಾಗಿ ಅವ್ರ ಜೀವನವನ್ನು ಲೀಡ್ ಮಾಡಬಹುದು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ. ಆದರೆ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಅವರ ಬದುಕಿದೆ. ಸಾಮಾನ್ಯವಾದಂಥ ಹೂವಿನ ಅಂಗಡಿಯಲ್ಲಿ ಹಾಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಆಯ್ತು? ಯೋಗಿ ಆದಿತ್ಯನಾಥ್ ಅವ್ರ ಕಡೆಗೆ ಗಮನವನ್ನ ಕೊಟ್ಟಿಲ್ವಾ? ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಪಟ್ಟಾಗ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯೋಗಿ ಆದಿತ್ಯನಾಥ್ ಹುಟ್ಟಿದ್ದು ಉತ್ತರ ಪ್ರದೇಶದ ಪಂಚೂರ್ ಎನ್ನುವಂತ ಹಳ್ಳಿಯಲ್ಲಿ 1972 ಜನಿಸ್ತಾರೆ. ಆ ಪ್ರಕಾರವಾಗಿ ಅವರ ವಯಸ್ಸು 49 ವರ್ಷ. ಆರಂಭದ ಹೆಸರು ಅಜಯ್ ಸಿಂಗ್ ಬಿಶ್ತಾ ಅಂತ, ಆನಂತರ ಯೋಗಿ ಆದಿತ್ಯನಾಥ್ ಅಂತೇಳಿ ಅವರ ಹೆಸರು ಕೂಡ ಬದಲಾಯಿತು. ಅವರ ತಂದೆ ಫಾರೆಸ್ಟ್ ರೇಂಜರ್ ಆಗಿದ್ರು, ಅಂದ್ರೆ RFO ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಓಕೆ, ಒಂದು ಸಾಧಾರಣವಾದಂತಹ ಕುಟುಂಬ, ಬಹಳ ಶ್ರೀಮಂತ ಕುಟುಂಬ ಅಂತೇನಿರಲಿಲ್ಲ. ಅವರಿಗೆ 3 ಜನ ಸಹೋದರರು ಹಾಗೆ 3 ಜನ ಸಹೋದರಿಯರು ಕೂಡ ಇದ್ದಾರೆ. ಇನ್ನು ಯೋಗಿ ಆದಿತ್ಯನಾಥ್ ಡಿಗ್ರಿ ಮುಗಿತಾ ಇದ್ದ ಹಾಗೆ ಅವರು ಕುಟುಂಬವನ್ನು ತ್ಯಜಿಸಿ ಬಿಡ್ತಾರೆ, ಅಂದರೆ ಕುಟುಂಬದಿಂದ ಹೊರಗಡೆ ಬರ್ತಾರೆ. ಸನ್ಯಾಸಿ ಆಗಬೇಕು ಅಂತ ಯೋಗಿ ಆದಿತ್ಯನಾಥ್ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಒಂದು ಕಡೆಯಿಂದ 1990 ರಾಮ ಮಂದಿರ ಹೋರಾಟದಲ್ಲೂ ಕೂಡ ಮುಂಚೂಣಿಗೆ ಬರ್ತಾರೆ, ಮತ್ತೊಂದು ಕಡೆಯಿಂದ ಗೋರಖನಾಥ್ ಮಠಕ್ಕೆ ಬಂದು ಅಲ್ಲೂ ಕೂಡ ಸನ್ಯಾಸಿ ಆಗ್ತಾರೆ. ಯಾವಾಗ ರಾಮ ಮಂದಿರ ಹೋರಾಟದಲ್ಲಿ ಅವರು ಗುರುತಿಸಿಕೊಳ್ತಾರೋ ಈ ಮೂಲಕ ಅವರು ಬಿಜೆಪಿ ಸಂಪರ್ಕಕ್ಕೂ ಕೂಡ ಬರ್ತಾರೆ. ಮತ್ತೊಂದು ಕಡೆಯಿಂದ ಗೋರಖನಾಥ್ ಮಠದಲ್ಲೂ ಕೂಡ ದಿನೇ ದಿನೇ ಬೆಳೀತಾ ಹೋಗ್ತಾರೆ. ಫೈನಲಿ ಅಲ್ಲಿಯ ಮುಖ್ಯಸ್ಥರಾಗಿದ್ದಂತ ಅವೈದ್ಯನಾಥ್ ಅವರು ವಿಧಿವಶರಾಗ್ತಾ ಇದ್ದ ಹಾಗೆ ಗೋರಖನಾಥ್ ಮಠದ ಮುಖ್ಯಸ್ಥರಾಗಿ ಅಥವಾ ಪ್ರೀಸ್ಟ್ ಆಗಿ ಆದಿತ್ಯನಾಥ್ ಆಯ್ಕೆ ಕೂಡ ಆಗ್ತಾರೆ. ಗೋರಖನಾಥ್ ಮಠದ ಮುಖ್ಯಸ್ಥರು ಅಂದ್ರೆ ಅವ್ರಿಗೆ ವಿಶೇಷವಾದಂತಹ ಮರ್ಯಾದೆ ಎಲ್ಲವೂ ಕೂಡ ಸಿಗುತ್ತೆ ಆ ಭಾಗದಲ್ಲಿ. ಅದೇ ಮರ್ಯಾದೆಯನ್ನ ಯೋಗಿ ಆದಿತ್ಯನಾಥ್ ಕೂಡ ಗಿಟ್ಟಿಸ್ಕೊಳ್ತಾರೆ. ಈ ಮೂಲಕ ಚುನಾವಣಾ ರಾಜಕೀಯಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಧುಮುಕ್ತಾರೆ. 1998 ಪ್ರಥಮ ಬಾರಿಗೆ ಅವರು ಸಂಸದರಾಗ್ತಾರೆ. ಆಗ ಅವರ ವಯಸ್ಸು ಬರೀ 26 ವರ್ಷ. 26 ವರ್ಷ ಇದ್ದಂಥ ಸಂದರ್ಭದಲ್ಲೇ ಯೋಗಿ ಆದಿತ್ಯನಾಥ್ ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ. ಆನಂತರ 99, 2004, 2009, 2014 ಈ ರೀತಿಯಾಗಿ ಸತತವಾಗಿ ಅವರು ಲೋಕಸಭೆಗೆ ಆಯ್ಕೆ ಆಗ್ತಾ ಬರ್ತಾರೆ. ಇನ್ನು 2017 ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಮುಖ ಅಂತ ಗುರುತಿಸ್ಕೊಂಡಂತಾರೆ ಯೋಗಿ ಆದಿತ್ಯನಾಥ್. ಈ ಕಾರಣಕ್ಕಾಗಿ ಪ್ರಥಮ ಬಾರಿಗೆ ಸಿಎಂ ಆಗ್ತಾರೆ. ಅದೇ ರೀತಿಯಾಗಿ 2022 ಈ ಬಾರಿ ಮತ್ತೊಮ್ಮೆ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸುವ ಮೂಲಕ ಮತ್ತೊಮ್ಮೆ ಸಿಎಂ ಆಗಿದ್ದಾರೆ. ಇದು ಯೋಗಿ ಆದಿತ್ಯನಾಥ್ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಯೋಗಿ ಆದಿತ್ಯನಾಥ್ ಸನ್ಯಾಸಿಯಾದಂಥ ಕಾರಣಕ್ಕಾಗಿ ಮದುವೆ, ಕುಟುಂಬ ಇದೆಲ್ಲದರಿಂದಲೂ ಕೂಡ ಸಂಪೂರ್ಣವಾಗಿ ದೂರ ಉಳ್ಕೊಂಡಿದ್ದಾರೆ. ನಿಧಾನ ಇದೀಗ ಓರ್ವ ಸಹೋದರಿಯ ಬಗ್ಗೆ ಹೇಳ್ತೇನೆ.
ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಯೋಗಿ ಆದಿತ್ಯನಾಥ್ ಅವರ ಸಹೋದರಿ ಈ ರೀತಿಯಾಗಿ ರಸ್ತೆ ಬದಿಯಲ್ಲಿ ಹೂವಿನ ಅಂಗಡಿ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಾರಣ ಅವರ ಕೊನೆಯ ಸಹೋದರಿಯಾಗಿರುವಂತಹ ಶಶಿದೇವಿ ಅಥವಾ ಶಶಿ ಸಿಂಗ್, ಯಾವ ರೀತಿ ಬೇಕಾದ್ರೆ ಕರಿಬಹುದು, ಶಶಿದೇವಿ ಅಂತ ನಾನು ಕರಿತಾ ಹೋಗ್ತೀನಿ. ಶಶಿದೇವಿಯವರು ಯಾರ ಹತ್ರನೂ ಕೂಡ ಹೇಳ್ಕೊಂಡಿರಲಿಲ್ಲ ನಾನು ಯೋಗಿ ಆದಿತ್ಯನಾಥ್ ಅವರ ಸಹೋದರಿ ಅಂತ, ಯಾರಿಗೂ ಕೂಡ ಈ ವಿಚಾರ ಗೊತ್ತೇ ಇರಲಿಲ್ಲ. ಒಮ್ಮೆ ಖಾಸಗಿ ವಾಹಿನಿಯವರೊಬ್ರು ಹೋಗಿ ಮಾತನಾಡಿಸಿದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ, ಓ ಇವ್ರು ಯೋಗಿ ಆದಿತ್ಯನಾಥ್ ಅವರ ಸಹೋದರಿ ಅಂತ. ಹಾಗೆ ಅವರೆಲ್ಲವನ್ನು ಕೂಡ ಮಾತನಾಡಿಸ್ತಾ ಹೋಗ್ತಾರೆ, ಏನು ಕತೆ ಅಂತ. ಯೋಗಿ ಆದಿತ್ಯನಾಥ್ ಅವರ ಮನೆಯಲ್ಲಿ ಅವರ ಸಹೋದರರು ಸಹೋದರಿಯರೆಲ್ಲರೂ ಕೂಡ ಮದುವೆ ಆಗಿದ್ದಾರೆ. ಹಾಗಂತ ಮಾತ್ರ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕುಟುಂಬಕ್ಕೆ ಮದುವೆ ಆಗಿದ್ದಾರಂತಲ್ಲ, ಒಂದು ಸಾಧಾರಣ ಕುಟುಂಬಕ್ಕೆ ಅವರೆಲ್ಲರೂ ಕೂಡ ಮದುವೆ ಆಗಿ ಒಂದು ಸಾಧಾರಣವಾದಂಥ ಜೀವನವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಶಶಿದೇವಿ ಅವರ ಕೊನೆಯ ಸಹೋದರಿ, ಅವರನ್ನು ಕೂಡ ಉತ್ತರ ಪ್ರದೇಶದ ಋಷಿಕೇಶಕ್ಕೆ ಮದುವೆಯನ್ನು ಮಾಡಿಕೊಡಲಾಗುತ್ತೆ. ಅವರಿಂದ ಸಾಮಾನ್ಯ ಕುಟುಂಬಕ್ಕೆ ಅವರನ್ನು ಮದುವೆ ಮಾಡಿ ಕೊಡಲಾಗುತ್ತೆ. ಮದುವೆ ಆದ ನಂತರ ಅವರು ಇದೇ ರೀತಿಯಾಗಿ ಈ ಪಾರ್ವತಿ ದೇವಿಯ ಮಂದಿರ ಇದೆಯಲ್ಲ, ದೇವಸ್ಥಾನದ ಎದುರುಗಡೆ ಒಂದು ಹೂವಿನ ಅಂಗಡಿ ಹಾಗೆ ಚಾ ಅಂಗಡಿಯನ್ನು ಹಾಕೊಂಡು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರೂ ಕೂಡ. ಈ ವಿಚಾರ ಯೋಗಿ ಆದಿತ್ಯನಾಥ್ಗೆ ಗೊತ್ತಿಲ್ಲ ಅಂತಲ್ಲ, ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ಈ ವಿಚಾರ ಗೊತ್ತಿದೆ. ಆದರೆ ಯೋಗಿ ಆದಿತ್ಯನಾಥ್ ಅವರು ನನ್ನ ತಂಗಿಗೆ ಸಹಾಯ ಮಾಡಬಾರ್ದು ಅಂತಲ್ಲ, ಅದರ ರಾಜಕೀಯವನ್ನು ನನ್ನ ಕುಟುಂಬದ ಜೊತೆಗೆ ಬೆರೆಸಬಾರ್ದು ಎನ್ನುವ ಕಾರಣಕ್ಕಾಗಿ ಅವರು ಈ ವಿಚಾರಕ್ಕೆ ಹೋಗೇ ಇಲ್ಲ. ಮತ್ತೊಂದು ಕಡೆಯಿಂದ ಶಶಿದೇವಿ ಅವರು ಕೂಡ ನನ್ನ ಸಹೋದರ ಮುಖ್ಯಮಂತ್ರಿ ಎನ್ನುವ ಕಾರಣಕ್ಕಾಗಿ ಯಾವುದೇ ಸಹಾಯವನ್ನು ಕೂಡ ಕೇಳ್ಕೊಂಡು ಹೋಗಿಲ್ಲ. ಸ್ವಾಭಿಮಾನದ ಆತ್ಮಾಭಿಮಾನದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಈಗಲೂ ಕೂಡ ಇವನ್ ಟುಡೇ ಈಗಲೂ ಕೂಡ ಅವರ ಅಣ್ಣ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಮುಂದಿನ ಪ್ರಧಾನಮಂತ್ರಿ ಎನ್ನುವ ರೀತಿಯಲ್ಲಿ ಕರೆಸ್ಕೊಳ್ತಾ ಇದ್ರು ಕೂಡ ಯಾವುದೇ ಸಹಾಯವನ್ನು ಕೂಡ ಕೇಳ್ಕೊಂಡು ಹೋಗಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಹೂವು ಟೀ ಬೇರೆ ಬೇರೆ ಒಂದಷ್ಟು ಅಗತ್ಯ ವಸ್ತುಗಳು ಇದೆಲ್ಲವನ್ನು ಕೂಡ ದೇವಸ್ಥಾನದ ಮುಂದೆ ಇಟ್ಕೊಂಡು ವ್ಯಾಪಾರ ನಡೆಸ್ತಾ ಇದ್ದಾರೆ. ಅವರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನು, ಆ ವ್ಯಾಪಾರದಲ್ಲಿ ಬಹಳ ಹಣ ಬರುತ್ತೆ, ಬಹಳ ಆರ್ಥಿಕ ವಹಿವಾಟು ನಡೆಯುತ್ತೆ ಅಂತ. ನಮ್ಗೆ ಬಹಳ ನಡೆಯಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಸಾಧಾರಣವಾಗಿ ಒಂದು ಸ್ವಲ್ಪ ಹಣ ಬರುತ್ತೆ, ಅದರಲ್ಲೇ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದಾದ ನಂತರ ಖಾಸಗಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆದ ನಂತರ ಇದೇ ಪ್ರಶ್ನೆಯನ್ನು ಯೋಗಿ ಆದಿತ್ಯನಾಥ್ ಅವರ ಮುಂದೆಯೂ ಕೂಡ ಇಡಲಾಯಿತು. ನಿಮ್ಮ ತಂಗಿ ಈ ರೀತಿಯಾಗಿ ಒಂದು ರಸ್ತೆ ಬದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಿ ಅಂತ. ಆಗ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ನಾನು ರಾಜಧರ್ಮವನ್ನು ಪಾಲನೆ ಮಾಡಬೇಕು, ನಾನಿಲ್ಲಿ ಮುಖ್ಯಮಂತ್ರಿ ಆಗಿದ್ದು ನನ್ನ ಕುಟುಂಬವನ್ನು ಪಾಲನೆ ಮಾಡೋದಿಕ್ಕಲ್ಲ ಅಥವಾ ನನ್ನ ಕುಟುಂಬವನ್ನು ಸಲಹೋದಿಕ್ಕಲ್ಲ, ನಾನು ಮುಖ್ಯಮಂತ್ರಿ ಆಗಿದ್ದು ಇಡೀ ನನ್ನ ರಾಜ್ಯದ ಪ್ರಜೆಗಳನ್ನು ಸಲಹೋದಿಕ್ಕೋಸ್ಕರ. ಹೀಗಾಗಿ ನಾನು ಕುಟುಂಬದ ಕಡೆಗೆ ನಾನು ಗಮನವನ್ನು ಕೊಡೋದಿಕ್ಕೆ ಹೋಗೋದಿಲ್ಲ, ನನ್ನ ಗುರಿ ಏನಿದ್ರು ಅದು ರಾಜಧರ್ಮವನ್ನು ಪಾಲನೆ ಮಾಡೋದು, ಈ ಕಾರಣಕ್ಕಾಗಿ ನಾನು ರಾಜಧರ್ಮವನ್ನು ಪಾಲನೆ ಮಾಡ್ತೀನಿ. ಜೊತೆಗೆ ನನ್ನ ಸಹೋದರಿ ಈ ರೀತಿಯಾಗಿ ಹೂವಿನ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ, ಟೀ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋದು ನನ್ನ ಗಮನಕ್ಕೂ ಕೂಡ ಇದೆ ಎನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಅವರು ಹೇಳಿದರು. ಆನಂತರ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಯೂ ಕೂಡ ಆಯಿತು. ಅದಾದ ನಂತರ ತುಂಬ ಜನ ಹೋಗಿ ಯೋಗಿ ಆದಿತ್ಯನಾಥ್ ಅವರ ಸಹೋದರಿಯನ್ನು ಕೂಡ ಮಾತನಾಡಿಸ್ಕೊಂಡು ಬಂದರು. ಹಾಗಾಗಿ ಒಂದಷ್ಟು ಜನ ಭೇಟಿಯೂ ಕೂಡ ಆಗ್ತಾ ಇರ್ತಾರೆ. ನೋಡಿ, ಯೋಗಿ ಆದಿತ್ಯನಾಥ್ ಅವರ ಸಹೋದರಿಯೂ ಕೂಡ ಅಲ್ಲಿವರೆಗೆ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ನಾನು ಆದಿತ್ಯನಾಥ್ ಅವರ ಸಹೋದರಿ ಹಾಗೆ ಹೀಗೆ ಅಂತೇಳಿ ಅವರು ಕೂಡ ಇಲ್ಲಿ ಬಿಲ್ಡಪ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಇನ್ನೊಂದನ್ನು ಎಲ್ಲೂ ಕೂಡ ಮಾಡಿರಲಿಲ್ಲ. ಈ ವಿಚಾರಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಯೋಗಿ ಆದಿತ್ಯನಾಥ್ ಅವರ ಬಳಿ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸೈದ್ಧಾಂತಿಕ ಸಂಘರ್ಷ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ರೀತಿಯಲ್ಲಿ ನಾವು ಅವ್ರನ್ನ ಇಷ್ಟಪಡದೇ ಇರ್ಬೋದು, ಆದರೆ ಇದೊಂದು ವಿಚಾರದಲ್ಲಿ ಅವರು ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗ್ತಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕುಟುಂಬ ರಾಜಕಾರಣದ ನಡುವೆ ಕುಟುಂಬವನ್ನು ಸಂಪೂರ್ಣವಾಗಿ ದೂರ ಇಟ್ಟು ರಾಜ್ಯದ ಜನರಿಗೋಸ್ಕರ ನಾನು ಅಧಿಕಾರವನ್ನು ನಡೆಸ್ತೀನಿ ಅಂತಾರಲ್ಲ, ಇದಕ್ಕಿಂತ ಹೆಮ್ಮೆ ವಿಚಾರ ಇನ್ನೊಂದು ಯಾವುದು ಕೂಡ ಇಲ್ಲ ಬಂಧುಗಳೇ.